ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಅನ್ನುವಂತ ವಿಚಾರ ಮುನ್ನೆಲೆಗೆ ಬಂದಿದೆ. ಇದೆಲ್ಲದರ ನಡುವೆ ಸಿಎಂ ದೆಹಲಿ ಪ್ರವಾಸವನ್ನು ಹಮ್ಮಿಕೊಂಡಿರುವುದರಿಂದ ಸಚಿವ ಸ್ಥಾನಾಕಾಂಕ್ಷಿಗಳಲ್ಲಿ ಗರಿಗೆದರ್ತಾ ಇದೆ ಚಟುವಟಿಕೆಗಳು. ಹಾಗಾಗಿ ದೆಹಲಿ ಮಟ್ಟದಲ್ಲಿ ಲಾಬಿ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಒಂದು ರಗಳೆ ಬೆನ್ನಲೆ ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಈಗ ಸಿಎಂ ದೆಹಲಿಗೆ ತೆರಳಿದ್ದಾರೆ ಅನ್ನುವಂಥದ್ದು. ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳಿರೋದ್ರ ಉದ್ದೇಶ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಒಂದು ಯಾವುದೋ ಒಂದು ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನಾವು ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸ್ಕೊಂಡು ಬಿಡಬೇಕು. ಇನ್ನು ಒಂದು ಕಾಲ ವರ್ಷ ಇದೆ ಚುನಾವಣೆ ಬರಲಿಕ್ಕೆ, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ. ಅಷ್ಟರೊಳಗಡೆ ನಾವು ಸಚಿವರಾಗಿ ನಂತರದಲ್ಲಿ ಮಾಜಿ ಸಚಿವ ಅಂತ ಅನ್ಸ್ಕೊಂಡ್ರೆ ಸಾಕು. ಒಂದು ವರ್ಷ ಆದರೂ ಸರಿ, 6 ತಿಂಗಳಾದರೂ ಸರಿ, ನಾವು ಸಚಿವರಾಗಿರಬೇಕು. ಆ ನಂತರದಲ್ಲಿ ಅದೊಂದು ಡಿಸಿಗ್ನೇಷನ್ ಕೂಡ ಬಂದ್ಬಿಡುತ್ತೆ, ಮಾಜಿ ಸಚಿವರು ಅಂತ ಸರ್ಕಾರದ ಅವಧಿ ಮುಗಿದ ಮೇಲೆ. ಹಾಗಾಗಿ ನಾವು ಸಚಿವರಾಗಬೇಕು ಅನ್ನುವಂತ ಇರಾದೆ ಇರುವಂತವರು ಹಲವು ಮಂದಿ. ನಾವೇನ್ ಸನ್ಯಾಸಿಗಳ? ನಾವು ರಾಜಕಾರಣನೆ ಮಾಡ್ತಾ ಇರೋದು. ನಮಗೂ ಅಧಿಕಾರದ ಆಸೆ ಇದ್ದೇ ಇರುತ್ತೆ, ನಮಗೂ ಸಚಿವ ಸ್ಥಾನ ನೀಡಲಿ ಅಂತ ಅನೇಕ ಶಾಸಕರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತ ನಿದರ್ಶನಗಳು ನಾವು ಈ ಹಿಂದೆ ನೋಡಿದ್ದೀವಿ. ಸೋ ಸಿಎಂ ದೆಹಲಿಗೆ ತೆರಳುತ್ತಾ ಇದ್ದಂತೆ ಸಚಿವ ಸ್ಥಾನಾಕಾಂಕ್ಷಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಸಂಪುಟ ಪುನರ್ರಚನೆ ಆದರೆ ಯಾರಿಗೆ ಕೋಪ ಕೊಡ್ತಾರೆ, ಯಾರು ಇನ್ನಾಗ್ತಾರೆ ಅನ್ನುವಂತ ಒಂದು ಕುತೂಹಲ ಒಂದು ಕಡೆ. ಆದರೆ ಸಂಪುಟ ವಿಸ್ತರಣೆ ಆಯಿತು ಅಂತಂದ್ರೆ ಇರುವಂತ ನಾಲ್ಕು ಸ್ಥಾನಗಳು, ಖಾಲಿ ಇರುವಂತ ನಾಲ್ಕು ಸ್ಥಾನಗಳನ್ನು ಭರ್ತಿ ಮಾಡೋದಾದ್ರೆ ಯಾರಿಗೆ ಅವಕಾಶ ಮಾಡಿಕೊಡಬಹುದು? ಇದು ಕೂಡ ಒಂದು ರೀತಿಯಲ್ಲಿ ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಮುಖ್ಯಮಂತ್ರಿಗಳಿಗಂತೂ ಜೇನುಗೂಡಿಗೆ ಕೈ ಹಾಕಿದಂತ ಅನುಭವ ಆಗುವುದಂತೂ ಗ್ಯಾರಂಟಿ. ಏಕೆಂದರೆ ಇಂತಹ ಸಂದರ್ಭದಲ್ಲಿ ಅಳೆದು ತೂಗಿ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಒಂದು ನಿಟ್ಟಲ್ಲಿ ಮುಖ್ಯಮಂತ್ರಿಗಳು ಮುಂದಾಗಬೇಕು ಅಂದರೆ ಅಂತಿಮವಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಪಾಲಿಸಲೇಬೇಕು. ಮತ್ತು ಮುಖ್ಯಮಂತ್ರಿಗಳು ಅದನ್ನು ಹೇಳೋದು, ಸಂಪುಟ ಪುನರ್ರಚನೆ ಆಯಿತು ಅಂತಂದರೆ ಅಥವಾ ಸಂಪುಟ ವಿಸ್ತರಣೆ ಆಯಿತು ಅಂತಂದರೆ ಇಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಎಲ್ಲ ಹೈಕಮಾಂಡ್ ಅವರು ಏನು ಆದೇಶ ಕೊಟ್ಟರು ಆ ಆದೇಶದಂತೆ ನಾನು ನಡ್ಕೊಂಡಿದ್ದೇನೆ ಅಂತ ಹೇಳಿಬಿಡ್ಬೋದು ಈಸಿಯಾಗಿ. ಸೊ ಆದರೆ ಮುಖ್ಯಮಂತ್ರಿಗಳಿಗೂ ಇದು ಒಂದು ರೀತಿ ಜೇನುಗೂಡಿಗೆ ಕೈ ಹಾಕದಂತೆ. ಸೊ ಇದು ಎಷ್ಟು ಮಟ್ಟಿಗೆ ಅವರು ಈ ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಅನ್ನುವಂಥ ಜಿಜ್ಞಾಸೆಯ ನಡುವೆ ಹೈಕಮಾಂಡ್ ನಾಯಕರೇ ನಿರ್ಧಾರ ತೆಗೆದುಕೊಳ್ತಾರೆ ಅದು ಕುತೂಹಲ ಕಡೆ ಮಾಡಿಕೊಡ್ತಾ ಇದ್ದು, ಎಷ್ಟು ಮಟ್ಟಿಗೆ ಇದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅನ್ನುವಂಥದ್ದನ್ನು ಕಾದು ನೋಡಬೇಕು. ದೆಹಲಿಗೆ ತೆರಳಿರುವ ಬಸವರಾಜ ಬೊಮ್ಮಾಯಿಯವರು ಮೊದಲು ಇವತ್ತು ಮಧ್ಯಾಹ್ನ 1 ಗಂಟೆಗೆ ರಾಜ್ಯ ಸಂಸದರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಅಂತಾರಾಜ್ಯ ಜಲವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯವನ್ನು ಪ್ರತಿನಿಧಿಸುವ ಸಂಸದರೊಂದಿಗೆ ಸಭೆ ನಡೆಸಿ ಅವರ ಮೂಲಕ ಹೈಕಮಾಂಡ್ನ ವರಿಷ್ಠರೇನಿದ್ದಾರೆ, ಮೋದಿಯವರು ಅಥವಾ ಅಮಿತ್ ಶಾ ಅವರು ಅಥವಾ ಜೆ ಪಿ ನಡ್ಡಾ ಅವರು, ಅವರ ಮೇಲೆ ಒತ್ತಡವನ್ನು ಹೇರುವಂಥ ಒಂದು ಪ್ರಯತ್ನಕ್ಕೆ ಸಿಎಂ ಮುಂದಾಗುವುದಕ್ಕೆ ನಿರ್ಧಾರವನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ರಾಜ್ಯದ ಸಂಸದರನ್ನ ಅವರು ಇವತ್ತು ಮಧ್ಯಾಹ್ನ ಸಭೆ ನಡೆಸಲಿದ್ದಾರೆ, ಅವರನ್ನು ಭೇಟಿಯಾಗಿ ಸಭೆ ಮಾಡ್ತಾರೆ. ಸಭೆಯ ಬಳಿಕ ಪ್ರಧಾನಿಯವ್ರನ್ನ ಮತ್ತು ಅಮಿತ್ ಶಾ ಅವ್ರನ್ನ ಹಾಗೂ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಕುತೂಹಲವನ್ನು ಮೂಡಿಸ್ತಾ ಇದೆ ಸಿಎಂ ದೆಹಲಿ ಟೂರ್. ಮತ್ತೊಂದು ಕಡೆ ಸಚಿವ ಸ್ಥಾನಾಕಾಂಕ್ಷಿಗಳಲ್ಲಿ ಚಟುವಟಿಕೆಗಳು ಗರಿಗೆದರ್ತಾ ಇದೆ.